ಕೋಟ್ಯಾನುಕೋಟಿ ಭಾರತೀಯರ ಪ್ರಾರ್ಥನೆ ಹಾಗೂ ಭಾರತ ಸರ್ಕಾರದ ಜವಾಬ್ದಾರಿಯುತ ನಡೆಯಿಂದ ಇಂದು ನಮ್ಮ ವೀರ ವಿಂಗ್ ಕಮಾಂಡರ್ ಅಭಿನಂದನ್ ಭಾರತಕ್ಕೆ ಮರಳಿದ್ದಾರೆ. ಇದು ಎಲ್ಲರಿಗೂ ಖುಷಿ ತಂದಿರುವ ವಿಷಯ. ಆದರೆ ಈಗ ಅಭಿನಂದನ್ ಅವರ ದೈಹಿಕ ಹಾಗೂ ಮಾನಸಿಕ ಪರೀಕ್ಷೆ ನಡೆಯುತ್ತಿದ್ದು, ನಿಜವಾಗಿಯೂ ಅಭಿನಂದನ್ಗೆ ಪಾಕಿಸ್ತಾನದಲ್ಲಿ ಏನಾಯಿತು, ಅಭಿನಂದನ್ ಅವರ ದೈಹಿಕ ಹಾಗೂ ಮಾನಸಿಕ ಸ್ಥಿತಿ ಹೇಗಿದೆ, ಮುಂದೆ ಅಭಿನಂದನ್ ಸೈನ್ಯಕ್ಕೆ ಮತ್ತೆ ಸೇರಬಹುದಾ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತಿದೆ. ಹಾಗಾದರೆ ಮೆಡಿಕಲ್ ರಿಪೋರ್ಟ್ ಏನೇಳುತ್ತದೆ? ಅಭಿನಂದನ್ ಮತ್ತೆ ಸೈನ್ಯಕ್ಕೆ ಸೇರ್ತಾರಾ? ಸೇರಿದ್ರೂ ಕೂಡ ಯುದ್ಧ ವಿಮಾನವನ್ನ ಹಾರಿಸಲು ಸಾಧ್ಯವಾಗುತ್ತಾ? ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದರೆ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಅಭಿನಂದನ್ ಭಾರತಕ್ಕೆ ಹಿಂತಿರುಗಿದ್ದೇ ಆಯಿತು. ಈಗ ಅಭಿನಂದನ್ಗೆ ಮೆಡಿಕಲ್ ಚೆಕಪ್ ನಡೆಯುತ್ತಿದೆ. ಮೆಡಿಕಲ್ ರಿಪೋರ್ಟ್ನಿಂದ ತಿಳಿದು ಬಂದಿರುವ ಮಾಹಿತಿ ಏನೆಂದರೆ, ಪಾಕಿಸ್ತಾನದಲ್ಲಿ ಅಭಿನಂದನ್ ಅವರಿಗೆ ಮಾನಸಿಕವಾಗಿ ಹಿಂಸೆಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಅಭಿನಂದನ್ ಅವರ ಮೂಗು ಹಾಗೂ ಬಲಗಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಇನ್ನು ಅಭಿನಂದನ್ ಅವರು ವಿಮಾನದಿಂದ ಹೊರಹಾಕಲ್ಪಟ್ಟ ರಭಸಕ್ಕೆ ಅವರ ದೇಹದ ತೂಕಕ್ಕಿಂತ ಸುಮಾರು ಪಟ್ಟು ಹೆಚ್ಚಿನ ಒತ್ತಡ ದೇಹದ ಮೇಲೆ ಬಿದ್ದಿರುವುದರಿಂದ ಪಕ್ಕೆಲುಬಿಗೂ ಒಡೆತ ಬಿದ್ದಿರುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಬೆನ್ನಿಗೂ ಕೂಡ ಪೆಟ್ಟಾಗಿದೆ. ಅಭಿನಂದನ್ ರವರ ಸಂಪೂರ್ಣ ದೈಹಿಕ ಹಾಗೂ ಮಾನಸಿಕ ಪರೀಕ್ಷೆಗಳು ಮುಗಿದ ನಂತರ ಅವರಿಗೆ ಕೆಲ ಕಾಲ ವಿಶ್ರಾಂತಿಯನ್ನು ನೀಡಿ ವಾಯುಪಡೆಯ ತರಬೇತಿ ಶಿಬಿರದಲ್ಲಿ ಮತ್ತೆ ಅಭಿನಂದನ್ ಅವರ ಕಾರ್ಯಕ್ಷಮತೆಯನ್ನ ಪರೀಕ್ಷೆ ಮಾಡಲಾಗುತ್ತದೆ. ಈ ವೇಳೆ ಯುದ್ಧ ವಿಮಾನಗಳನ್ನ ಅಭಿನಂದನ್ ಅವರು ಹಾರಿಸಲು ಸಾಧ್ಯತೆ ಇದೆಯಾ ಎನ್ನುವುದನ್ನ ಪರೀಕ್ಷೆ ಮಾಡಿದ ನಂತರ ಸೇನಾಧಿಕಾರಿಗಳು ಅಭಿನಂದನ್ ಅವರ ವಿಷಯದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಒಂದು ವೇಳೆ ಅಭಿನಂದನ್ ಯುದ್ಧ ವಿಮಾನಗಳನ್ನ ಹಾರಿಸಲು ಸಾಧ್ಯವಾಗದೇ ಇದ್ದರೆ ಸೇನೆಯ ಯಾವುದಾದರೊಂದು ವಿಭಾಗದಲ್ಲಿ ಕೆಲಸವನ್ನ ಕೊಡಬಹುದು. ಇಷ್ಟೆಲ್ಲ ವಿಷಯಗಳನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದಿಂದ ವಾಪಸ್ಸಾದ ನಚಿಕೇತ್ ಅದಾದ ನಂತರ ಮುಂದೆಂದೂ ಸಹ ಮತ್ತೆ ಯುದ್ಧ ವಿಮಾನವನ್ನ ಏರಲೇ ಇಲ್ಲ. ಆದರೆ ಸಿಂಹದ ಮರಿಯಂತಹ ಅಭಿನಂದನ್ ಅವರ ವಿಷಯದಲ್ಲಿ ಹಾಗಾಗದಿರಲಿ, ಮತ್ತೆ ಯುದ್ಧ ವಿಮಾನವನ್ನ ಏರಲಿ ಎಂಬುದು ಎಲ್ಲರ ಬಯಕೆಯಾಗಿದೆ. ಇನ್ನು ನಿಮ್ಮ ಪ್ರಕಾರ ಅಭಿನಂದನ್ ಮತ್ತೆ ಯುದ್ಧ ವಿಮಾನವನ್ನ ಏರ್ಬೇಕಾ ಅಥವಾ ಸೇನೆಯ ಯಾವುದಾದರೊಂದು ವಿಭಾಗದಲ್ಲಿ ಕಾರ್ಯನಿರ್ವಹಿಸಬೇಕಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಭಿನಂದನ್ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಎನ್ನುವಂತಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಈಗಲೇ ಎಲ್ಲ ಕಡೆ ಶೇರ್ ಮಾಡಿ, ಹಾಗೂ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಮ್ಮ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು.